ಸ್ನೇಹಿತರೆ, ದಕ್ಷಿಣ ಭಾರತ ಸಿನಿಮಾದಲ್ಲಿ ಮೈತುಂಬ ಬಟ್ಟೆ ತೊಟ್ಟು ಕೌಟುಂಬಿಕ ಸಿನಿಮಾಗಳಲ್ಲಿ ಕಾಣಿಸುತ್ತಿದ್ದ ರಾಧಿಕಾ ಕುಮಾರಸ್ವಾಮಿ ಈಗ ಎದೆ ಹಾಗೂ ತೊಡೆ ಕಾಣಿಸುವಂತಹ ಬಟ್ಟೆ ತೊಟ್ಟು ಅಭಿಮಾನಿಗಳನ್ನು ಮತ್ತೇರಿಸುವಂತೆ ಮಾಡಿದ್ದಾರೆ. ರಾಧಿಕಾ ಅವರ ಉಡುಗೆಗಳನ್ನು ನೋಡಿ ಅಭಿಮಾನಿಗಳು, ಇದೇನಾಯ್ತು ನಿಮಗೆ, ವಯಸ್ಸಾದಂತೆ ಎಕ್ಸ್ಪೋಸ್ ಜಾಸ್ತಿ ಮಾಡ್ತಿದ್ದೀರಿ, ಅಣ್ಣ ತಂಗಿ ಸಿನಿಮಾ ಮಾಡಿದ್ದು ನೀವೇನಾ ಎಂದು ಅಭಿಮಾನಿಗಳು ಪ್ರಶ್ನೆ ಮಾಡಿದ್ದಾರೆ. ರಾಧಿಕಾ ಕುಮಾರಸ್ವಾಮಿ ಎಂದರೆ ಕುಟುಂಬ ಪ್ರಧಾನ ಸಿನಿಮಾಗಳಲ್ಲಿ ನಟಿಸಿ ಮನೆ ಮಂದಿಯನ್ನ ಗೆದ್ದವರಾಗಿದ್ದಾರೆ. ಎಂದಿಗೂ ತಮ್ಮ ದೇಹದ ಮೈಮಾಟವನ್ನ ತೋರಿಸುತ್ತಿರಲಿಲ್ಲ, ಆದರೆ ಈಗ ಮೈಮಾಟ ಪ್ರದರ್ಶನ ಹೆಚ್ಚಾಗಿದೆ. ಅಣ್ಣ ತಂಗಿ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರ ತಂಗಿಯಾಗಿ ಕಾಣಿಸಿಕೊಂಡ ರಾಧಿಕಾ ಇಡೀ ರಾಜ್ಯದ ಮನೆ ಮಗಳಾಗಿದ್ಲು. ಜೊತೆಗೆ ತವರಿಗೆ ಬಾ ತಂಗಿ, ಮನೆ ಮಗಳು, ಅನಾಥರು, ಆಟೋ ಶಂಕರ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು ಎಲ್ಲಿಯೂ ಹಾಟಾಗಿ ಕಾಣಿಸಿಕೊಂಡಿರಲಿಲ್ಲ. ರಾಧಿಕಾ ತಮ್ಮ ವೈಯಕ್ತಿಕ ಕಾರಣದಿಂದಾಗಿ ಸಿನಿಮಾ ಕ್ಷೇತ್ರದಿಂದ ಒಂದಷ್ಟು ವರ್ಷ ದೂರವೇ ಉಳಿದಿದ್ರು. ಇದರ ನಂತರ ಪುನಃ ಸಿನಿಮಾ ಕ್ಷೇತ್ರದಲ್ಲಿ ಎರಡನೇ ಇನ್ನಿಂಗ್ಸ್ ಆರಂಭಿಸಿರುವ ರಾಧಿಕಾ ತಮ್ಮ ದೇಹದ ಮಾದಕತೆಯನ್ನ ಅಭಿಮಾನಿಗಳಿಗೆ ತೋರಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲದಲ್ಲಿ ಫುಲ್ ಆಕ್ಟಿವ್ ಆಗಿರುವ ರಾಧಿಕಾ ಕುಮಾರಸ್ವಾಮಿ ಅವರು ತುಂಡುಡುಗೆಯನ್ನ ತೊಟ್ಟು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಿಂದಿ ಹಾಡಿಗೆ ರೀಲ್ಸ್ ಮಾಡಿದ್ದಾರೆ. ಈ ಪೋಸ್ಟ್ ಅಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರ ಎದೆಭಾಗ ಮತ್ತು ತೊಡೆಭಾಗ ಕಾಣಿಸ್ತಾ ಇದೆ. ರಾಧಿಕಾ ಅವರ ಅವತಾರ ನೋಡಿದ ಅಭಿಮಾನಿಗಳು ತರಹವಾರಿ ಕಮೆಂಟ್ ಗಳನ್ನ ಮಾಡಿದ್ದಾರೆ. ಕೆಲವರು ನೀವು ಈಗಲೂ ಬಾಬಿ ಡಾಲ್ ಎಂದು ಹೋಗಿದ್ದಾರೆ, ಇನ್ನು ಕೆಲವರು ಕೆಟ್ಟದಾಗಿ ಕಮೆಂಟ್ ಗಳನ್ನ ಮಾಡಿದ್ದಾರೆ. ಸ್ನೇಹಿತರೆ, ರಾಧಿಕಾ ಅವರ ಈ ಒಂದು ವರ್ತನೆ ಬಗ್ಗೆ ನಿಮಗೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.